ನಾಳೆ ಬೆಳಗ್ಗೆ ಶ್ರೀ ಆರ್ ವಿ ತಿಮ್ಮಾಪುರ ಸಾಹೇಬರ ಜನ್ಮೋತ್ಸವ ಕಾರ್ಯಕ್ರಮ ಇರುತ್ತದೆ. ಸದರಿ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಎಂ ಬಿ ಪಾಟೀಲ್ ಸಾಹೇಬರು, ಸತೀಶಣ್ಣ ಜಾರಕಿಹೊಳಿ ಅವರು, ಇನ್ನೂ ರಾಜ್ಯ ಮಟ್ಟದ ಮುಖಂಡರು ಆಗಮಿಸುತ್ತಿದ್ದಾರೆ. ದಯಮಾಡಿ ಸಮಸ್ತ ಸಮಾಜ ಬಾಂಧವರು ಬಂದು ಆಗಮಿಸಿ ಈ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ಕಳಕಳಿ ವಿನಂತಿ ಮಾಡ್ತೀನಿ. ನಮ್ಮ ನಾಯಕರಾಗಿರ್ತಕ್ಕಂಥ ಸನ್ಮಾನ್ಯ ಆರ್ ಬಿ ತಿಮ್ಮಪ್ಪರು ಸಾಹೇಬರ ಒಂದು ಜನ್ಮೋತ್ಸವ ಕಾರ್ಯಕ್ರಮ ನಾಳೆ ಏನು ದಾನಮದೇವಿ ಕಲ್ಯಾಣ ಮಂಟಪದಲ್ಲಿ ಜರುಗುತ್ತಿದ್ದು, ಈ ಒಂದು ಕಾರ್ಯಕ್ರಮಕ್ಕೆ ರಾಜ್ಯದ ಮುಖಂಡರಾಗಿರ್ತಕ್ಕಂಥ ಹಾಗೂ ಸಿ ಎಲ್ ಪಿ ನಾಯಕರಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು, ಎಂ ಬಿ ಪಾಟೀಲ್ ಸಾಹೇಬರು, ಸತೀಶ್ ಜಾರಕಿಹೊಳಿ ಸಾಹೇಬರು ಹಾಗೂ ಹಲವಾರು ಮುಖಂಡರು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಲಿದ್ದು, ಆ ಕಾರಣಕ್ಕಾಗಿ ಎಲ್ಲ ಒಂದು ಈ ಒಂದು ಕಾರ್ಯಕರ್ತರು ಈ ಒಂದು ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ವಿನಂತಿಸ್ಕೋತಾ ಇದ್ದೇನೆ. ಎಲ್ಲ ನಮ್ಮ ಬಾಲ್ಕೋಟ್ ಜಿಲ್ಲೆಯ ಎಲ್ಲ ಜನತೆಗೆ ನನ್ನ ನಮಸ್ಕಾರವನ್ನು ತಿಳಿಸುತ್ತಾ, ಈಗ ನಾಳೆ ನಡೆಯುವಂಥ ಮಾನ್ಯ ಅರ್ಬಿ ತಿಮ್ಮಪ್ಪ ಸಾಹೇಬರ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಈಗಾಗಲೇ ಎಲ್ಲ ಸಕಲ ಸಿದ್ಧತೆಯನ್ನು ತಾವೆಲ್ಲ ನೋಡ್ತಾ ಇದ್ದೀರಿ. ಎಲ್ಲ ಸಿದ್ಧತೆ ಪೆಂಡಲ್ಗಳ ಸಿದ್ಧತೆಗೊಂಡಿದೆ, ಜೊತೆಗೆ ಅಡುಗೆ ಮಾಡಲಿಕ್ಕೆ ಎಲ್ಲರೂ ಎಲ್ಲ ಅಡುಗೆ ವ್ಯವಸ್ಥೆ ಕಡೆ ಬಂದಿದ್ದಾರೆ, ಚೇರ್ಗಳೆಲ್ಲ ಕಡೆ ರೆಡಿಯಾಗಿದ್ದಾವೆ. ಜೊತೆಗೆ ಪ್ರತಿಯೊಂದು ಹಳ್ಳಿ ಹಳ್ಳಿಗೂ ಕೂಡ ಗಾಡಿ ವ್ಯವಸ್ಥೆಗಳನ್ನು ಕೂಡ ಸಾರಿಗೆ ಒಂದು ಸಮಿತಿಯವರು ಕೂಡ ಅದನ್ನು ಎಲ್ಲ ಅಚ್ಚುಕಟ್ಟಾಗಿ ಮಾಡ್ತಾ ಇದ್ದಾರೆ. ಜೊತೆಗೆ ಈ ಒಂದು ಪ್ರಚಾರ ಸಮಿತಿಯವರು ಕೂಡ ಪ್ರಚಾರ ಸಮಿತಿಯ ಕಾರ್ಯಕ್ರಮವನ್ನು ಅಚ್ಚುಕಟ್ಟಾಗಿ ಅದ ಬ್ಯಾನರ್ ಆಗಿರ್ಬೋದು, ಜೊತೆಗೆ ಹಳ್ಳಿ ಹಳ್ಳಿಗೆ ಕೂಡ ಈ ಗಾಡಿಗಳು ತೆಗೆದುಕೊಂಡು ಆ ಮಾಹಿತಿಯನ್ನು ಕೊಡೋದಾಗಿರ್ಬೋದು, ಇಂಥದ್ದೆಲ್ಲ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಜೊತೆಗೆ ಈ ಸಿಟಿಯಲ್ಲಿ ಕೂಡ ಎಲ್ಲ ಜನರು ಕೂಡ ಅದರ ಬಗ್ಗೆ ಅವೇರ್ನೆಸ್ ಕೊಡುವಂಥ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೀತಿದೆ. ನಾಳೆ ನಮಗೆ ಈ ಎಲ್ಲ ಜನಸಂಖ್ಯೆ ಮತ್ತು ವಾತಾವರಣ ನೋಡಿ ಒಂದು 50-60 ಸಾವಿರ ಜನಸಂಖ್ಯೆ ಕೂಡ ಈ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಜೊತೆಗೆ ಈ ಜನ್ಮದಿನೋತ್ಸವ ಕಾರ್ಯಕ್ರಮಕ್ಕೆ ಮಾನ್ಯ ನಮ್ಮ ಎಲ್ಲ ಬಡವರ ಬಂಧು ನೆಚ್ಚಿನ ನಾಯಕರು ಮತ್ತು ಈಗಿನ ಒಂದು ಆಧುನಿಕ ದೇವರಾಜ ಅರಸರ ತಂದೆ ಖ್ಯಾತಿಯಾಗಿರುವಂಥ ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಕೂಡ ಆಗಮಿಸಿದ್ದಾರೆ. ಅವ್ರ ಜೊತೆಯಲ್ಲಿ ಕೂಡ ಸತೀಶ್ ಜಾರಕಿಹೊಳಿ ಅವರು, ಎಂ ಬಿ ಪಾಟೀಲ್ ಸಾಹೇಬರು, ಜಮೀರ್ ಅಹಮದ್ ಅವರು, ನಲ್ಪಾಡ್ ಸರ್ ಅವರಾಗಿರ್ಬೋದು, ಸುಮಾರು ಹಲವು ರಾಜ್ಯ ನಾಯಕರು ಜೊತೆಗೆ ಜಿಲ್ಲಾ ನಾಯಕರು ಕೂಡ ಆಗಮಿಸ್ತಾ ಇದ್ದಾರೆ. ದಯವಿಟ್ಟು ತಾವೂ ಎಲ್ಲ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು, ಹೆಚ್ಚಿನ ಜನಸಂಖ್ಯೆಯಲ್ಲಿ ಸೇರಬೇಕಂತೇಳಿ ತಮ್ಮ ಮತ್ತೊಮ್ಮೆ ತಮ್ಮಲ್ಲೇ ರನ್ನ ಟಿ ವಿ ಮೂಲಕ ನಾವು ಮನವಿ ಮಾಡ್ಕೋತಿದ್ದೀನಿ. ನಮ್ಮ ನೆಚ್ಚಿನ ಮುಧೋಳ್ ನಾಯಕರಾದಂಥ ಆರ್ ಬಿ ತಿಮ್ಮಾಪುರ ಸಾಹೇಬರ ಜನ್ಮೋತ್ಸವ ಸಮಾರಂಭ ಇರುತ್ತದೆ. ಅದಕ್ಕಾಗಿ ಎಲ್ಲ ಜಿಲ್ಲಾದ್ಯಂತ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಎಲ್ಲ ಬಂಧುಗಳು ಆಗಮಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಸಿದ್ದರಾಮಯ್ಯ ಸಾಹೇಬರು ಮತ್ತು ಎಂ ಬಿ ಪಾಟೀಲ್ ಸಾಹೇಬರು, ಸತೀಶಣ್ಣ ಜಾರಕಿಹೊಳಿ ಸಾಹೇಬರು, ಇನ್ನು ಉಳಿದಂತೆ ಎಲ್ಲ ರಾಜ್ಯದ ನಾಯಕರು ಆಗಮಿಸುತ್ತಿದ್ದು ಎಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಶ್ರೀಯುತ ಆರ್ ಬಿ ತಿಮ್ಮಾಪುರ ಸಾಹೇಬರ ಜನ್ಮದಿನದಂದು ಜನ್ಮೋತ್ಸವಕ್ಕಾಗಿ ನಮ್ಮ ನಾಡಿನ ದೊರೆಯಾಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರು ಹಾಗೂ ಅನೇಕ ರಾಜ್ಯದ ನಾಯಕರು ಆಗಮಿಸುತ್ತಿದ್ದಾರೆ. ನಮ್ಮ ಸಮಾಜ ಬಾಂಧವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ಬಂದು ತಿಮ್ಮಾಪುರ ಅವರಿಗೆ ಶುಭ ಕೋರಕ್ಕೆ ಬಂತು ಕೇಳ್ತೀವಿ. ನಾಳೆ ನಮ್ಮ ಆತ್ಮೀಯ ನಾಯಕರಾದಂಥ ಆರ್ ಬಿ ತಿಮ್ಮಾಪುರ ಸಾಹೇಬರ ಜನ್ಮೋತ್ಸವ ಕಾರ್ಯಕ್ರಮ ಇದ್ದ ಕಾರಣ ತಾವೆಲ್ಲ ಅಭಿಮಾನಿ ಬಳಗದವರು ತಮ್ಮ ಮನೆಯವರೊಂದಿಗೆ ಎಲ್ಲರೂ ಕಾರ್ಯಕ್ರಮಕ್ಕೆ ಆಗಮಿಸಬೇಕಾಗಿ ತಮ್ಮಲ್ಲಿ ವಿನಂತಿ. ನಾಳೆ ನಡೆಯಲಿರುವ ನಮ್ಮ ನಿಮ್ಮೆಲ್ಲರ ಜನಮೆಚ್ಚಿದ ನಾಯಕ ಆರ್ ಬಿ ತಿಮ್ಮಾಪುರ ಅವರ ಹುಟ್ಟುಹಬ್ಬದ ಸಂಭ್ರಮಾಚರಣೆಯ ಸಮಾರಂಭಕ್ಕೆ ಎಲ್ಲ ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದು, ರಾಜ್ಯದಿಂದ ರಾಜ್ಯ ನಾಯಕರಾದ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಸಾಹೇಬರು, ಮಾನ್ಯ ಎಂ ಬಿ ಪಿ ಪಾಟೀಲ್ ಸಾಹೇಬರು, ಜಾರಕಿಹೊಳಿ ಸಾಹೇಬರು, ಇನ್ನೂ ಮುಂತಾದ ನಾಯಕರು ಆಗಮಿಸುತ್ತಿದ್ದು ತಾವೆಲ್ಲರೂ ಬಂದು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ತಮ್ಮೆಲ್ಲರಲ್ಲಿ ವಿನಂತಿ. ಶ್ರೀ ಆರ್ ಬಿ ತಿಮ್ಮಾಪುರ ಸಾಹೇಬರ 60ನೇ ಹುಟ್ಟುಹಬ್ಬದ ನಿಮಿತ್ತವಾಗಿ ಅವರ ಒಂದು ಹುಟ್ಟುಹಬ್ಬದ ಒಂದು ಕಾರ್ಯಕ್ರಮವನ್ನು ನಾವು ತಾಲೂಕಿನಾದ್ಯಂತ ಎಲ್ಲರೂ ಕಾಂಗ್ರೆಸ್ ಕಾರ್ಯಕರ್ತರು ಹಮ್ಮಿಕೊಂಡಿದ್ದೇವೆ. ಅವರ ಹುಟ್ಟುಹಬ್ಬಕ್ಕೆ ನಮ್ಮ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ಹಾಗೂ ವಿರೋಧ ಪಕ್ಷದ ನಾಯಕರಾದಂಥ ಸಿದ್ದರಾಮಯ್ಯ ಸಾಹೇಬರು ಮತ್ತು ಕೆ ಪಿ ಸಿ ಸಿ ಅಧ್ಯಕ್ಷರಾದಂಥ ಶ್ರೀ ಡಿ ಕೆ ಶಿವಕುಮಾರ್ ಸಾಹೇಬರು, ರಾಮಲಿಂಗ ರೆಡ್ಡಿಯವರು, ಎಚ್ ಕೆ ಪಾಟೀಲರು ಹಾಗೂ ಸಮಸ್ತ ಈ ನಮ್ಮ ರಾಜ್ಯ ನಾಯಕರು ಇಲ್ಲಿ ಆಗಮಿಸಲಿದ್ದಾರೆ. ಆದ್ದರಿಂದ ತಾವೆಲ್ಲರೂ ಈ ನಮ್ಮ ತಾಲೂಕಿನಾದ್ಯಂತ ಎಲ್ಲ ಸಮಾಜ ಬಾಂಧವರು ಯಾವುದೇ ಜಾತಿ ಮತ ಪಂಥ ಏನದೆ ಎಲ್ಲರೂ ತಿಮ್ಮಾಪುರ ಸಾಹೇಬರ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ಕಳಕಳಿಯಿಂದ ವಿನಂತಿಸಿಕೊಳ್ತೇನೆ. ನಾಳೆ ನಡೆಯಿರುವ ಆರ್ ಬಿ ತಿಮ್ಮಾಪುರ ಸಾಹೇಬರ ಹುಟ್ಟುಹಬ್ಬದ ಪ್ರಯುಕ್ತ ಎಲ್ಲ ಜನಪ್ರತಿನಿಧಿಗಳು ಹಾಗೂ ಎಲ್ಲ ಅಕ್ಕ ತಂಗಿಯವರು ಭಾಗವಹಿಸಬೇಕಾಗಿ ತಮ್ಮಲ್ಲಿ ವಿನಂತಿ ಕೊಳ್ಳುತ್ತೇನೆ. ನಾಳೆ ನಮ್ಮ ನಾಯಕರು ಮುಧೋಳ ತಾಲೂಕಿನ ಒಂದು ಕಾರ್ಯಕ್ರಮಕ್ಕೆ
ಎಲ್ಲರೂ ಇರಬೇಕು. ಅದೇ ರೀತಿಯಾಗಿ ಮುಧೋಳ ತಾಲೂಕಿನ ಹರಿಕಾರ ಅಂತ ಹೆಸರು ಪಡೆದಂತ ನಮ್ಮ ಆರ್ಬಿ ತಿಮ್ಮಾಪುರ ಸಾಹೇಬರ ಹುಟ್ಟುಹಬ್ಬ ನಿಮಿತ್ತವಾಗಿ ನಾಳೆಗೆ ನಮ್ಮ ಮುಧೋಳ ತಾಲೂಕಿನ ಕಾಂಗ್ರೆಸ್ ಕಾರ್ಯಕರ್ತರು ಹಾಗೂ ಮುಧೋಳ ತಾಲೂಕಿನ ಎಲ್ಲ ಜನರ ಒಂದು ಹಬ್ಬ ತರ ನಾವು ಆಚರಿಸಬೇಕಂತ ಕೇಳ್ಕೊಂಡಿವಿ. ಅದೇ ರೀತಿಯಾಗಿ ನಮ್ಮ ಸಾಹೇಬರ ಕೇಕ್ ಏನಿದೆ ಅಲ್ಲ, ಸಿದ್ದರಾಮಯ್ಯ ಸಾಹೇಬರ ನೇತೃತ್ವದಲ್ಲಿ ಕೇಕ್ ಕಟ್ ಆಗ್ತದೆ ಅಂತ ನಮ್ಮ ಹೆಮ್ಮೆ ವಿಷಯ. ಆದ ಕಾರಣ ಮುಧೋಳ ಜನತೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ಉಪಸ್ಥಿತಿ ಇರಬೇಕಂದ ನಮ್ಮ ಒಂದು ಸಾಹೇಬರ ಒಂದು ಕಾರ್ಯಕರ್ತರ ವತಿಯಿಂದ ಈ ವಿನಂತಿ ಮಾಡಿಕೊಳ್ಳುತ್ತೇವೆ. ನಾಳೆ ದಿನಾಂಕ 27/9/2022 ರಂದು ನಮ್ಮ ಮುಧೋಳ ನಾಯಕರಾದಂಥ ಬ್ಯಾರೇಜ್ಗಳ ಭಗೀರಥ ಅಭಿವೃದ್ಧಿ ಹರಿಕಾರ ಕೆ ವಿಗಳ ಸರದಾರ ನಮ್ಮ ನೆಚ್ಚಿನ ನಾಯಕರು ನಮ್ಮ ಮಾರ್ಗದರ್ಶಕರಾದಂಥ ಶ್ರೀಯುತ ಆರ್ ವಿ ತಿಮ್ಮಾಪುರ ಅವರ 60ನೇ ಜನ್ಮ ನಿಮೋತ್ಸವ ನಿಮಿತ್ತವಾಗಿ ತಿಮ್ಮಾಪುರ ಅರ್ಬಿ ತಿಮ್ಮಾಪುರ ಅಭಿಮಾನಿ ಬಳಗ ಮುಧೋಳ ವತಿಯಿಂದ ಅವರ ಹುಟ್ಟುಹಬ್ಬವನ್ನು ಒಂದು ಹಬ್ಬದ ವಾತಾವರಣದಲ್ಲಿ ಆಚರಿಸಬೇಕಂತೇಳಿ ನಿರ್ಧಾರ ಮಾಡಿಕೊಂಡು ರಾಜ್ಯದ ನಾಡಿನ ದೊರೆಯಾದಂಥ ಅನ್ನದಾತ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರು ಈ ಒಂದು ಶುಭಾಶಯ ಕೋರುವ ಒಂದು ವೇದಿಕೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ಅವರ ಜೊತೆಗೆ ಪ್ರಚಾರ ಸಮಿತಿ ಅಧ್ಯಕ್ಷರಾದಂಥ ಎಂ ಬಿ ಪಾಟೀಲ್ ಸಾಹೇಬರು, ನಮ್ಮ ಕಾಂಗ್ರೆಸ್ ಪಕ್ಷದ ಕಾರ್ಯಾಧ್ಯಕ್ಷರಾದಂಥ ಸತೀಶಣ್ಣ ಜಾರಕಿಹೊಳಿ ಅವರು ಹಾಗೂ ಖಾನಾಪುರ ಸಚಿವೆಯವರಾದಂಥ ನಿಂಬಾಳ್ಕರ್ ಮೇಡಮ್ ಅವರು ಹಾಗೂ ರಾಜ್ಯದ ಎಲ್ಲ ನಾಯಕರು ಹಾಗೂ ಜಿಲ್ಲಾ ನಾಯಕರು ಎಲ್ಲರೂ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಅವರಿಗೆ ತಿಮ್ಮಾಪುರ ಸಾಹೇಬರ ಒಂದು ಹುಟ್ಟುಹಬ್ಬದ ಸಂದರ್ಭದಲ್ಲಿ ಆರ್ಬಿ ತಿಮ್ಮಾಪುರ ಅಭಿಮಾನಿ ಬಳಗವು ಸುಮಾರು 10-15 ಸಾವಿರ ಕಾರ್ಮಿಕರಿಗೆ, ಅಸಂಘಟಿತ ಕಾರ್ಮಿಕರಾಗಿರಬಹುದು, ಹಾದಿ ಬೀದಿ ವ್ಯಾಪಾರಸ್ಥರಾಗಿರಬಹುದು, ಅವರಿಗೆ ಒಂದು ವಿಮಾ ಇನ್ಸೂರೆನ್ಸ್ ಒಂದು ಸೌಲಭ್ಯವನ್ನು 10-15 ಸಾವಿರ ಜನರಿಗೆ ಕೊಡ್ತಾ ಇದ್ದಾರೆ. ಭೋಜನ ವ್ಯವಸ್ಥೆಯೂ ಕೂಡ ನಾವು ಮಾಡಿಕೊಂಡಿದ್ದೀವಿ. ಪಕ್ಕದ ರಣಕ್ರೀಡಾಂಗಣದಲ್ಲಿ ಬಂದಂಥ ಗಾಡಿಗಳಿಗೆ ಪಾರ್ಕಿಂಗು, ಅದೇ ರೀತಿ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿ ಸಲುವಾಗಿ ಮುಂಜಾಗ್ರತಕವಾಗಿ ಈ ಒಂದು ಸಮಿತಿ ವಿಚಾರ ಮಾಡಿ ಬಹಳ ಅದ್ದೂರಿಯಿಂದ ಈ ಒಂದು ಕಾರ್ಯಕ್ರಮ ನೆರವೇರಿತಾಗ್ತೈತಿ. ಅದಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಮುಧೋಳ ತಾಲೂಕಿನ ಎಲ್ಲ ಮಹಿಳೆಯರು, ಕಾಂಗ್ರೆಸ್ ಮುಖಂಡರು, ಹಿರಿಯರು, ಕಿರಿಯರು, ಮುಧೋಳ ಜನತೆ ಬಂದು ಇವರಿಗೆ ಆಶೀರ್ವಾದ ಮಾಡಬೇಕೆಂದು ನನ್ನ ವಿನಂತಿಯನ್ನು ಮಾಡಿಕೊಳ್ತೀನಿ. ನಮ್ಮ ತಿಮ್ಮಾಪುರ ಸಾಹೇಬರ ಜನಪರ ಕೆಲಸಗಳಾದಂಥ ಬ್ಯಾರೇಜ್ ನಿರ್ಮಾಣ, ಅವರ ಅಧಿಕಾರದಲ್ಲಿ ಮಾಡಿದಂಥ ಇಲೆಕ್ಟ್ರಿಕ್ ವಿತರಣಾ ಕೇಂದ್ರಗಳ ವಿವರಣ ಹಾಗೂ ಒಟ್ಟಿನಲ್ಲಿ ಹೇಳಬೇಕಾದರೆ ಅವೊಬ್ಬ ಬಡವರ ಬಂಧು ಧೀಮಂತ ನಾಯಕ, ನಮ್ಮ ಮುಧೋಳ ತಾಲೂಕಿನ ಅಭಿವೃದ್ಧಿಯ ಹರಿಕಾರ ಎಂದು ಹೇಳಲಿಕ್ಕೆ ನಮಗೆ ಹೆಮ್ಮೆ ಅನಿಸ್ತತಿ. ಅವನ ಜನಮೆಚ್ಚಿಗೆ ಜನಪರ ಕಾರ್ಯಕ್ರಮಗಳನ್ನು ಮೆಚ್ಚಿ ನಮ್ಮ ಅಪಾರ ಸಂಖ್ಯೆಯಲ್ಲಿ ಜನಸೋಮ ಈಗಾಗಲೇ ನಾವು ಬರ್ತೀವಿ ತಿಳ್ಕೊಂಡು ಹುಮ್ಮಸ್ಸಿನಿಂದ ನಮಗೆ ಆಶ್ವಾಸನೆ ಕೊಟ್ಟಿದ್ದಾರೆ. ನಾವೆಲ್ಲರೂ ಕೂಡಿ ಆ ಸಾಹೇಬನ ಕಾರ್ಯಕ್ರಮ ಅತಿ ವಿಜೃಂಭಣೆಯಿಂದ ಆಚರಿಸಲು ಸಿದ್ಧರಾಗಿ ಎಲ್ಲ ದೃಷ್ಟಿಯಿಂದ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇವೆ ಅಂತ ನಾನು ಹೇಳ್ತಾ ಇದ್ದೀನಿ. ತನ್ನ 60 ವಯಸ್ಸಿನ ಬಹುಕಾಲವನ್ನು ಸಾರ್ವಜನಿಕರಿಗಾಗಿಯೇ ಮೀಸಲಿಟ್ಟಂಥ ಧೀಮಂತ ನಾಯಕನಿಗೆ ಎಲ್ಲ ಕಾರ್ಯಕರ್ತರ ವತಿಯಿಂದ ಒಂದು ಅಭಿನಂದನಾ ಸಮಾರಂಭ ಇಟ್ಟುಕೊಳ್ಬೇಕಂತ ಎಲ್ಲರೂ ಹಿರಿಯರು ನಿರ್ಣಯ ಮಾಡಿ, ಅದೇ ಪ್ರಕಾರ ನಮ್ಮ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಶಿವಕುಮಾರ್ ಕೆ ಪಿ ಸಿ ಸಿ ಅಧ್ಯಕ್ಷರು, ಎಂ ಬಿ ಪಾಟೀಲ್ ಸಾಹೇಬರು ಇವರಿಗೆಲ್ಲರಿಗೂ ನಾವು ಭೇಟಿಯಾದಾಗ ಇಲ್ಲ ನಾವು ಕೂಡ ಆ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತೀವಿ ಅಂತೇಳಿ ಒಪ್ಕೊಂಡ ಮೇಲೆ ಎಲ್ಲ ಕಾರ್ಯಕರ್ತರು ಅಭಿಮಾನಿಗಳು ಕೂಡಿಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದೊಂದು ಬಹುಕಾಲ ಜನರ ಸೇವೆಯಲ್ಲಿ ತಮ್ಮ ಜೀವನವನ್ನು ಮುಡಿಪಿಟ್ಟಂಥ ತಿಮ್ಮಾಪುರ ಅವರಿಗೆ ನಾವು ಸಲ್ಲಿಸುವಂಥ ಒಂದು ಸಣ್ಣ ಕಾರ್ಯಕ್ರಮ. ಲವಲವಿಕೆ ಹಾಗೂ ವಿನಯ ತುಂಬಿದ ಮೃದು ಮನಸ್ಸಿನ ರಾಜಕಾರಣಿ, ಬ್ಯಾರೇಜುಗಳ ಸರದಾರ, ಅಭಿವೃದ್ಧಿಯ ಹರಿಕಾರ, ಮುಕ್ತ ಮನಸ್ಸಿನ ಸರಳ ಜೀವಿ, ಮಾಜಿ ಸಚಿವರು ಹಾಗೂ ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ ಬಿ ತಿಮ್ಮಾಪುರ ಅವರಿಗೆ 60ನೇ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ. ಶುಭಾಶಯ ಕೋರುವವರು ಶ್ರೀ ಸೈಯದ್ ಗುದುಗಿ ಅಧ್ಯಕ್ಷರು, ಆರ್ ಬಿ ತಿಮ್ಮಾಪುರ ಅಭಿಮಾನಿ.
ಮುಧೋಳ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ, ಸರಳ ಸಜ್ಜನಿಕೆ ರಾಜಕಾರಣಿ, ಮಾಜಿ ಸಚಿವರು ಮತ್ತು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ಬಿ ತಿಮ್ಮಾಪುರ ಅವರಿಗೆ 60ನೇ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ. ಶುಭಾಶಯ ಕೋರುವವರು ಶ್ರೀ ಪರಮಾನಂದ ಕುಟರಟ್ಟಿ, ಅಧ್ಯಕ್ಷರು, ಜಿಲ್ಲಾ ಕಾಂಗ್ರೆಸ್ ಅಸಂಘಟಿತ ಕಾರ್ಮಿಕರ ಸಮಿತಿ. ಮುಧೋಳ ಮತಕ್ಷೇತ್ರದ ಅಭಿವೃದ್ಧಿಯ ಹರಿಕಾರ, ಸರಳ ಸಜ್ಜನಿಕೆ ರಾಜಕಾರಣಿ, ಮಾಜಿ ಸಚಿವರು ಮತ್ತು ಕೆಪಿಸಿಸಿ ರಾಜ್ಯ ಉಪಾಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಆರ್ವಿ ತಿಮ್ಮಾಪುರ ಅವರಿಗೆ 60ನೇ ಹುಟ್ಟುಹಬ್ಬದ ಶುಭಾಶಯಗಳು ಹಾಗೂ ಜನ್ಮೋತ್ಸವ ಕಾರ್ಯಕ್ರಮಕ್ಕೆ ಸರ್ವರಿಗೂ ಹಾರ್ದಿಕ ಸ್ವಾಗತ. ಶುಭಾಶಯ ಕೋರುವವರು ಶ್ರೀ ತಿಮ್ಮಣ್ಣ ಪಟಕುರ್ಕಿ, ಅಧ್ಯಕ್ಷರು, ಆರ್ವಿ ತಿಮ್ಮಾಪುರ ಜನ್ಮದಿನೋತ್ಸವ ಸಮಿತಿ ಹಾಗೂ ಮಾಜಿ ಅಧ್ಯಕ್ಷರು. ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.